ಕರಾವಳಿ ಹುಡುಗ ರೂಪೇಶ್ ಶೆಟ್ಟಿ ಇದೀಗ ಕಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಮೂಲಕ ತಮಿಳು ಚಿತ್ರರಂಗದತ್ತ ಮುಖ ಮಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ. ಕಾಲಿವುಡ್ನ ಖ್ಯಾತ ಹಾಸ್ಯ ಕಲಾವಿದ ಯೋಗಿ ಬಾಬು ಜೊತೆ ತೆರೆ ಹಂಚಿಕೊಳ್ಳುವ ಅವಕಾಶ ತುಳುನಾಡಿನ ಕಲಾವಿದ ರೂಪೇಶ್ ಶೆಟ್ಟಿ ಅವರಿಗೆ ಒದಗಿ ಬಂದಿದೆ. ಕಣ್ಣಿಡು ದಾದನ ಜಾದು ತೋಜಂಡು ರಾತ್ರಿ ಪಗಲುದಾ ವ್ಯತ್ಯಾಸನೆ ಮದದಂಡು ಡೌಟೆ ಇಚ್ಚಿಯೇ ಎಂಕು ಲವ್ವಾದಂಡು. ಈ ಚಿತ್ರದ ಬಗ್ಗೆ ಖುದ್ದಾಗಿ ನಟ ರೂಪೇಶ್ ಅವರು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವ ರೂಪೇಶ್, ಇಂದು ತುಂಬಾ ಖುಷಿಯ ದಿವಸ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹದಿಂದ ಇಂದು ಒಂದು ಅದ್ಭುತ ತಂಡದ ಜೊತೆಗೆ ಸನ್ನಿಧಾನಂ ಪಿಒ ಎನ್ನುವ ನನ್ನ ಮೊದಲ ತಮಿಳು ಚಿತ್ರ ಮಾಡುವ ಅವಕಾಶ ದೊರಕಿದೆ. ತಮಿಳಿನ ಸೂಪರ್ ಸ್ಟಾರ್ ಹಾಸ್ಯ ನಟರಾದ ಯೋಗಿ ಬಾಬು ಅವರ ಜೊತೆ ನಟಿಸುವ ಅವಕಾಶ ನನ್ನ ಪಾಲಿಗೆ ದೊಡ್ಡ ಹೆಮ್ಮೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದು ಬರೆದುಕೊಂಡಿದ್ದಾರೆ. ಯೋಗಿ ಬಾಬು ಮತ್ತು ಕಾಂತಾರ ಸಿನಿಮಾ ನಟ ಪ್ರಮೋದ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಸನ್ನಿಧಾನಂ ಪಿಒ ಚಿತ್ರದಲ್ಲಿ ರೂಪೇಶ್ ಶೆಟ್ಟಿ ಅವರಿಗೂ ಚಾನ್ಸ್ ಸಿಕ್ಕಿದೆ. ಆ ಪಾತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಈಗಾಗಲೇ ಕನ್ನಡ, ತುಳು, ತೆಲುಗಿನಲ್ಲಿ ನಟಿಸಿರುವ ರೂಪೇಶ್ ಶೆಟ್ಟಿಗೆ ತಮಿಳಿನಲ್ಲಿಯೂ ಗುರುತಿಸಿಕೊಳ್ಳುವ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಇದು ರೂಪೇಶ್ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಇನ್ನು ಈ ಚಿತ್ರ ತ್ರಿಭಾಷೆಗಳಲ್ಲಿ ಮೂಡಿ ಬರಲಿದೆ. ಈ ಚಿತ್ರವನ್ನು ನಿರ್ದೇಶಕ ಅಮೃತ ಸಾರಥಿ ನಿರ್ದೇಶಿಸಿದ್ದು ಶಿವಮೊಗ್ಗ ಕ್ರಿಯೇಷನ್ ಸಹಯೋಗದಲ್ಲಿ ಸರ್ವತ ಸಿನಿಗ್ಯಾರೇಜ್ ಇದನ್ನ ನಿರ್ಮಿಸುತ್ತಿದೆ. ವರ್ಷಾ ವಿಶ್ವನಾಥ್, ಮೇನಕಾ ಸುರೇಶ್, ವಿನೋದ್ ಸಾಗರ್, ಅಶ್ವಿನ್ ಹಾಸನ್ ಸೇರಿದಂತೆ ಹಲವಾರು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.